ಸ್ನೇಹಿತರೆ ನೋಡಿ, ನಮಸ್ಕಾರ ಎಲ್ಲರಿಗೂ. ಇದು ಜಯನಗರ 4ನೇ ಹಂತ ಬಿ ಡಿ ಎ ವಾಣಿಜ್ಯ ಸಂಕೀರ್ಣದಲ್ಲಿ ಈ ಫುಟ್ಪಾತ್ ವ್ಯಾಪಾರಿಗಳಿಗೆ ಈ ಬಿ ಬಿ ಎಂ ಪಿ ಮಾರ್ಸೆಲ್ಗಳು, ಇವರೇನು ಪ್ರೈವೇಟ್ನವರಿವರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಇಲ್ಲಿ ಫುಟ್ಪಾತ್ ವ್ಯಾಪಾರಿಗಳಿಗೆ ಎಷ್ಟು ತೊಂದರೆ ಕೊಡ್ತಾರಂದರೆ, ಅವ್ರು ಹಾಕಿರ್ತಕ್ಕಂಥ ಮಾಲ್ಗಳನ್ನು ಕಿತ್ಕೊಂಡು ಹೋಗೋದು, ತಗೊಂಡೋಗಿ ಅಲ್ಲಿ ಗೋಡನಲ್ಲಿ ತುಂಬ್ಕೊಳ್ಳೋದು, ಅಲ್ಲಿ ತಗೊಂಡೋಗಿ ಹಾಕೊಂಡವ್ರೆ. ಇವರಿಗೆ ಯಾಕೆ ಕೋರ್ಟ್ ಹೇಳಿದೆ, ಸುಪ್ರೀಂ ಕೋರ್ಟ್ ಹೇಳಿದೆಯೋ ಇಲ್ಲ ಹೈಕೋರ್ಟ್ ಹೇಳಿದೆಯೋ, ಈ ಥರ ಅವ್ರು ಹಾಕಿರ್ತಕ್ಕಂಥ ಮಾಲನ್ನು ಏನು ಪುಗ್ಸಿಟ ತಂದಿರ್ತಾರೆ, ಅವರು ದುಡ್ಡು ಕೊಟ್ಟು ತಂದಿರಲ್ವಾ, ಬಂಡವಾಳ ಹಾಕಿರಲ್ವಾ, ಈ ಥರ ನೋಡಿ ವಯಸ್ಸಾಗಿರ್ತಕ್ಕಂಥ ಸ್ವಂತ ಇನ್ನೊಬ್ಬರ ಹತ್ರ ಕೈ ಚಾಚದಂಗೆ ಸ್ವಂತ ನಾನು ಸಂಪಾದನೆ ಮಾಡೋದು ತಿನ್ನಬೇಕು ಅನ್ನೋ ಇವತ್ತಿಷ್ಟು ವಯಸ್ಸಾದರೂ ಕೂಡ ಇವ್ರು ನೋಡಿ ಇವ್ರು ಹೆಂಗಿದ್ದಾರೆ, ಹುಡುಗರು ಯುವಕರು ಈ ಥರ ಇವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದಾರಂದರೆ ಇವ್ರಿಗೆ ಎಂಥ ಪವರ್ ಕೊಟ್ಟಿರ್ಬೇಕಂಗಾರೆ. ಮತ್ತು ಪೊಲೀಸ್ ಸ್ಟೇಷನ್ಗಳು ಯಾಕೆ, ಪೊಲೀಸ್ ಸ್ಟೇಷನ್ಗಳ ಅವಶ್ಯಕತೆ ಇರಲಿಲ್ವಲ್ಲ, ಇವ್ರಿಗೆ ಇಷ್ಟು ಪವರ್ ಇದೆಯಂದರೆ ಅಷ್ಟೊಂದು ಪವರ್ ಇದೆಯಂತೆ ಇವರಿಗೆ, ಇವ್ರು ಯಾರನ್ನೂ ಏನೂ ಕೇಳಂಗಿಲ್ವಂತೆ. ಅಲ್ಲಿ ಫುಟ್ಪಾತ್ ಇಲ್ಲ, ಈಗ 1 ವರ್ಷ ಆಯಿತು ಜಯನಗರದಲ್ಲಿ ಫುಟ್ಪಾತ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಪಾಪ ಫುಟ್ಪಾತ್ ಕ್ಯಾನ್ಸಲ್ ಮಾಡಿದ ಮೇಲೆ ಈಗ ಅಂಗಡಿಯವರು ಹೆಂಗೋ ಜೀವನ ಮಾಡ್ತಾರೆ, ಆದರೆ ಫುಟ್ಪಾತ್ನೇ ನೆಮ್ಕೊಂಡಿರ್ತಕ್ಕಂಥ ವ್ಯಾಪಾರಿಗಳು ಅವ್ರ ಜೀವನ ಹೆಂಗೆ, ಅವ್ರಿಗೇನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಡ್ಬೋದಲ್ವಾ. ಈ ಥರ ಬಡವ್ರ ಮೇಲೆ ದಬ್ಬಾಳಿಕೆ ಮಾಡೋ ಬದಲು, ಬಡವ್ರ ಮೇಲೆ ಈ ಥರ ಅನ್ಯಾಯ ಮಾಡೋ ಬದಲು, ಯಾಕೆ ಇವರೇನು ದೊಡ್ಡ ದೊಡ್ಡ ಮಾಲ್ಗಳು ಕಟ್ಟವ್ರ, ಏನಾರ ಮೋಸ ಮಾಡ್ತಾ ಇದಾರ, ಯಾರಿಗಾರು ಅನ್ಯಾಯ ಮಾಡ್ತಾ ಇದಾರ, ಅನ್ಯಾಯ ಮಾಡೋರ್ನ ಮೋಸ ಮಾಡೋರ್ನ ಬಿಟ್ಬಿಡ್ತಾರೆ. ಈ ಥರ ಸಣ್ಣ ಸಣ್ಣ ವ್ಯಾಪಾರಿಗಳನ್ನು ಬಡವ್ರ ಮೇಲೆ ಈ ಥರ ಇಂಥ ಮಾರ್ಸಲ್ಗಳನ್ನು ಬಿಟ್ಟು ಈ ಥರ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾರು ಹೇಳೋರು ಕೇಳೋರು ಯಾರು ಇಲ್ಲ. ಮತ್ತು ಬಡವ್ರು ಜೀವನ ಮಾಡೋದು ಬೇಡವ, ಬಡವ್ರು ಬದುಕೋದು ಬೇಡವ, ಬಡವ್ರು ಹಂಗಾರೆ ಉದ್ಧಾರ ಆಗೋದು ಬೇಡವ, ಬರೀ ಶ್ರೀಮಂತರು ಮಾತ್ರ ಉದ್ಧಾರ ಆಗಬೇಕಾ, ಬರೀ ರಾಜಕಾರಣಿಗಳು ಮಾತ್ರ ಉದ್ಧಾರ ಆಗಬೇಕಾ ಹೇಳಿ ಸ್ನೇಹಿತರೆ. ನೋಡಿ, ಇದು ಒಂದು ಮಾನವೀಯತೆ ದೃಷ್ಟಿಯಿಂದ ನಾನು ಇದನ್ನು ಮಾಡಿದ್ದೀನಿ. ಇದನ್ನು ಖುದ್ದಾಗಿ ಇದು ಜಯನಗರ 4ನೇ ಅಂತ ಪ್ರತಿ ದಿನ ಇದು 1 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಅದು ನನಗೆ ಇವತ್ತು ಕೈ ಸಿಗಾಕೊಂಡ್ರು, ಅದರಿಂದ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದು ಮೋಸ, ಇದು ಅನ್ಯಾಯ, ನಿಜವಾಗ್ಲೂ